ವೆಜಿಟೇರಿಯನ್ಸ್ಗೆ ಮಾತ್ರ ಅಂತ ಬೋರ್ಡ್ ಹಾಕುವಂಥ ಮನಸ್ಥಿತಿಗಳು ಇರೋವರೆಗೂ, ಜಾತಿಯನ್ನು ಕೇಳಿ ಮಾತ್ರ ಮದುವೆ ಮಾಡ್ತೀವಿ ಅಂತಕ್ಕಂಥ ಮನಸ್ಥಿತಿ ಇರೋವರೆಗೂ, ಜಾತಿಯ ಆಧಾರದ ಮೇಲೆ ಉದ್ಯೋಗವನ್ನು ಕೊಡ್ತೀವಿ ಅಂತಕ್ಕಂಥ ಮನಸ್ಥಿತಿ ಇರೋವರೆಗೂ ಈ ಶೋಷಣೆ ದೌರ್ಜನ್ಯಗಳು ಒಳಗಿಂದ ಹೊರಗಡೆ ಬರ್ತದೆ, ಇನ್ನೂ ಹೆಚ್ಚಾಗಿ ನಡೀತಾನೆ ಇರುತ್ತೆ. ಇದು ಬರೀ ಶೋಷಣೆಗೊಳಗಿರ್ತಕ್ಕಂಥವ್ರಿಗೆ ಮಾತ್ರ ಅಲ್ಲ, ಶೋಷಣೆ ಮಾಡೋರ್ಗೂ ಕೂಡ ಒಂದು ಎಚ್ಚರಿಕೆಯನ್ನು ಈ ಒಂದು ತೀರ್ಪು ಕೊಡ್ತಾ ಇದೆ. ದಲಿತರ ಮನೆಗಳು ಸುಟ್ಟೋಗ್ತಾ ಇದೆ, ಆದರೆ ಅಪರಾಧಿಗಳು ಯಾರು ಅಂತ ಸಿಗ್ತಾ ಇಲ್ಲ. ದಲಿತರ ಹೆಣಗಳು ಬೀಳ್ತಾ ಇದೆ, ಆದರೆ ಕೊಲೆಗಾರರು ಇಲ್ಲ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಈ ಮರುಕುಂಬಿ ಘಟನೆಗೆ ಬಂದಿರತಕ್ಕಂಥ ತೀರ್ಪು ಬಹಳ ಚಾರಿತ್ರಿಕವಾದದ್ದು ಅಂತಬಿಟ್ಟು ನನಗೆ ಅನಿಸುತ್ತೆ. ಇದು ಎಲ್ಲರಿಗೂ ಕೂಡ ಒಂದು ದೊಡ್ಡ ಪಾಠ ಆಗುತ್ತೆ ಅಂತಬಿಟ್ಟು ನನಗೆ ಅನಿಸುತ್ತೆ. ಅದರಲ್ಲೂ ಮುಖ್ಯವಾಗಿ ಜಾತಿ ಹೆಸರಿನಲ್ಲಿ ದೌರ್ಜನ್ಯ ಎಸೆತ್ತಿರ್ತಕ್ಕಂಥ ಈ ವಂಚಕ ಜಾತಿಗಳಿಗೆ ಇದು ದೊಡ್ಡ ಪಾಠ ಅಂತ ಹೇಳ್ಬಿಟ್ಟು ನನಗೆ ಅನಿಸುತ್ತೆ. ಈ ಹಿನ್ನೆಲೆಯಲ್ಲಿ ಏನು 98 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ, ಇದು ಜಾತಿ ಹೆಸರಿನಲ್ಲಿ ನಡೀತಿರ್ತಕ್ಕಂಥ ಶೋಷಣೆ ಮಾಡುವವರಿಗೆಲ್ಲರೂ ಕೂಡ ಒಂದು ದೊಡ್ಡ ಪಾಠ ಆಗಬೇಕು. ಅಷ್ಟೇ ಅಲ್ಲ, ಈಗ ಏನು ದಲಿತರ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯಗಳು, ಕಳೆದ ವರ್ಷ NCRB ರಿಪೋರ್ಟ್ ಹೇಳೋ ಪ್ರಕಾರ ಏನಂದ್ರೆ 57,000ಕ್ಕೂ ಹೆಚ್ಚು ಅಟ್ರಾಸಿಟಿ ಕೇಸ್ಗಳಾಗಿದೆ, ಆದರೆ ಅದಕ್ಕೆ ಶಿಕ್ಷೆ ಆಗ್ತಿರ್ತಕ್ಕಂಥ ಪ್ರಮಾಣ ಈ ಶೇಕಡ 6 ಕೂಡ ದಾಟ್ತಾ ಇಲ್ಲ ಅನ್ನೋದನ್ನ ನಾವು ನೋಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಥರ ಯಾವೆಲ್ಲ ಪ್ರಕರಣಗಳು ನೆನೆಗುದಿಗೆ ಬಿದ್ದಿದ್ದಾವೆ, ಪ್ರಕರಣಗಳಿಗೆ ಸರಿಯಾದಂಥ ನ್ಯಾಯ ಸಿಗ್ತಾ ಇಲ್ಲ, ಅದಕ್ಕೂ ಕೂಡ ನ್ಯಾಯ ಸಿಗಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಈ ಒಂದು ಪ್ರಕರಣ ಇದಕ್ಕೆಲ್ಲವಕ್ಕೂ ಕೂಡ ಒಂದು ಉದಾಹರಣೆ ಆಗಿರಬೇಕು ಅಂತ ನಾನು ಭಾವಿಸ್ತೀನಿ. ಇನ್ಮೇಲಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಜಾತಿ ಅಂತಕ್ಕಂಥದ್ದು ಒಂದು ದೊಡ್ಡ ಭೂತ, ನೀವು ಪ್ರಗತಿಯ ಯಾವುದೇ ಹಾದಿಯಲ್ಲಿ ಹೋದ್ರೂ ಕೂಡ ಈ ಜಾತಿ ನಿಮ್ಮನ್ನು ಅಡ್ಡಗಟ್ಟುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಇದು ಬರೀ ಶೋಷಣೆಗೊಳಗಿರ್ತಕ್ಕಂಥವ್ರಿಗೆ ಮಾತ್ರ ಅಲ್ಲ, ಶೋಷಣೆ ಮಾಡೋರ್ಗೂ ಕೂಡ ಒಂದು ಎಚ್ಚರಿಕೆಯನ್ನು ಈ ಒಂದು ತೀರ್ಪು ಕೊಡ್ತಾ ಇದೆ. ಈ ಒಂದು ತೀರ್ಪಿನ ಮುಖಾಂತರ ಈ ಎಲ್ಲರನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಜಾತಿಗಿಂತ ಮಾನವೀಯತೆ ಬಹಳ ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಪ್ರಾಣಗಳು ಎಲ್ಲವೂ ಕೂಡ ಎಲ್ಲ ಜಾತಿಯಲ್ಲೂ ಕೂಡ ಈ ಜಾತಿ ಶೋಷಣೆಯಿಂದಾಗಿ ಪ್ರಾಣಗಳಿಗೆ ಕುತ್ತು, ನೆಮ್ಮದಿಯ ಜೀವನಕ್ಕೆ ಕುತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಈ ಯಾವೆಲ್ಲ ಪ್ರಕರಣಗಳಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ, ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಹಕ್ಕೊತ್ತಾಯ ಮಾಡ್ತೇವೆ, ಮತ್ತು ಇದೊಂದು ಒಂದು ಪಾಠವಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ನನಗನ್ನಿಸ್ತದೆ. ಮತ್ತು ಬಹಳ ಮುಖ್ಯವಾಗಿ ಜೀವಾವಧಿ ಶಿಕ್ಷೆ ಆಗೋದ್ರಿಂದ ಅಥವಾ ಗಲ್ಲು ಶಿಕ್ಷೆ ಆಗೋದ್ರಿಂದ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ಅಂತ ನಮಗೆ ಅನಿಸಲ್ಲ. ಇದೆಲ್ಲವೂ ಕೂಡ ಒಂದು ಮನಸ್ಥಿತಿ, ಇದೆಲ್ಲವೂ ತಲೆಯಲ್ಲಿರ್ತಕ್ಕಂಥ ಒಂದು ಮನಸ್ಥಿತಿ. ಈ ಮನಸ್ಥಿತಿ ಬದಲಾವಣೆ ಆಗಬೇಕು. ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಈ ಥರದ ಒಂದು ತೀರ್ಪು ಕೂಡ ಸಹಾಯ ಮಾಡ್ತದೆ, ಒಂದು ಭಯ ಕೂಡ ಇರ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಎಲ್ಲರೂ ಅರ್ಥ ಮಾಡಿಕೊಂಡು ನಮ್ಮ ತಲೆಯಲ್ಲಿರ್ತಕ್ಕಂಥ ಮನಸ್ಥಿತಿಯನ್ನು ಕಿತ್ತು ಹಾಕಬೇಕು. ವೆಜಿಟೇರಿಯನ್ಸ್ಗೆ ಮಾತ್ರ ಅಂತ ಬೋರ್ಡ್ ಹಾಕುವಂಥ ಮನಸ್ಥಿತಿಗಳು ಇರೋವರೆಗೂ, ಜಾತಿಯನ್ನು ಕೇಳಿ ಮಾತ್ರ ಮದುವೆ ಮಾಡ್ತೀವಿ ಅಂತಕ್ಕಂಥ ಮನಸ್ಥಿತಿ ಇರೋವರೆಗೂ, ಜಾತಿಯ ಆಧಾರದ ಮೇಲೆ ಉದ್ಯೋಗವನ್ನು ಕೊಡ್ತೀವಿ ಅಂತಕ್ಕಂಥ ಮನಸ್ಥಿತಿ ಇರೋವರೆಗೂ ಈ ಶೋಷಣೆ ದೌರ್ಜನ್ಯಗಳು ಒಳಗಿಂದ ಹೊರಗಡೆ ಬರ್ತದೆ, ಇನ್ನೂ ಹೆಚ್ಚಾಗಿ ನಡೀತಾನೆ ಇರುತ್ತೆ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಜಾತಿ ಹೆಸರಿನಲ್ಲಿ ಮದುವೆ ಮಾಡೋದಾಗಲಿ, ಉದ್ಯೋಗ ಕೊಡೋದಾಗಲಿ, ಇದನ್ನು ನಿಲ್ಲಿಸಬೇಕು. ಅಂತರ್ಜಾತಿ ವಿವಾಹಗಳಿರಲಿ ಅಥವಾ ಜಾತಿಯ ಎಲ್ಲೆಗಳನ್ನು ಮೀರಿ ನಡೆಯುವಂಥ ಕೆಲಸಗಳಿಗೆ, ಕಾರ್ಯಕ್ರಮಗಳಿಗೆ, ಅದಕ್ಕೆ ಸೌಹಾರ್ದತೆಯವಾಗಿ ನಡೆಯುವಂಥ ಎಲ್ಲ ಚಟುವಟಿಕೆಗಳಿಗೆ ಜನ ಇನ್ನಾದರೂ ಕೂಡ ಜೀವ ಕೊಡಬೇಕು. ಜಾತಿಯನ್ನು ನಿರ್ಮೂಲನೆ ಮಾಡಿ ಜಾತಿರಹಿತವಾಗಿರ್ತದೆ. ನಮ್ಮ ದೇಶಕ್ಕೆ ಒಂದು ದೊಡ್ಡ ಕಳಂಕ ಇದು ಜಾತಿ ಅಂತಕ್ಕಂಥದ್ದು. ಈ ಅಸ್ಪೃಶ್ಯತೆ ಆಚರಣೆ ಅಂತಕ್ಕಂಥದ್ದು, ಜಾತಿ ಹೆಸರ ಮೇಲೆ ನಡೆಯುವಂಥ ದೌರ್ಜನ್ಯ, ಇದೇನು ಶೋಭೆ ಕೊಡುವಂಥದ್ದಲ್ಲ, ನಮ್ಮ ದೇಶಕ್ಕೆ ಜಾಗತಿಕ ಮಟ್ಟದಲ್ಲಿ ಅವಮಾನ ಆಗ್ತಾ ಇರ್ತಕ್ಕಂಥ ವಿಚಾರ ಇದಾಗಿದೆ. ಈಗಲೂ ಕೂಡ ಜಾತಿಯ ಹೆಸರಲ್ಲಿ ಶೋಷಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಜಾಗತಿಕ ಮಟ್ಟದಲ್ಲಿ ಅವಮಾನ ಆಗಬೇಕು, ನಾಚಿಕೆ ಆಗಬೇಕು. ಇದು ಹೆಮ್ಮೆ ಪಡುವಂಥ ವಿಚಾರ ಅಲ್ಲ. ಹಾಗಾಗಿ ಈ ಒಂದು ತೀರ್ಪು ಏನು ಬಂದಿದೆ, ಈ ತೀರ್ಪು ಎಲ್ಲರಿಗೂ ಪಾಠ ಆಗಬೇಕು. ಯಾವೆಲ್ಲ ಹಳೆ ತೀರ್ಪು ಹಳೆ ಪ್ರಕರಣಗಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ವೋ ಅವಕ್ಕೆಲ್ಲವೂ ಕೂಡ ನ್ಯಾಯ ಸಿಗಲಿ, ಇನ್ನಾದರೂ ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತೇವೆ. ಜಾತಿ ನಿರ್ಮೂಲನೆ ಮಾತ್ರ ಎಲ್ಲ ನಿಜವಾದಂಥ ಪರಿಹಾರ, ಆ ಮನಸ್ಥಿತಿಗಳು ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ. ಅದು ಇನ್ನೂ ಹೆಚ್ಚೆಚ್ಚಿನದಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಆಶಯವನ್ನು ಹಕ್ಕೊತ್ತಾಯವನ್ನು ಮಾಡ್ತೇನೆ. ಸ್ನೇಹಿತರೆ, ಇದೇ ಅಕ್ಟೋಬರ್ 24ರಂದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮರುಕುಂಬಿ ಗ್ರಾಮದಲ್ಲಿ ದಲಿತರ ಮೇಲೆ ನಡೆದಿರುವಂತಹ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಅಕ್ಟೋಬರ್ 24ರಂದು ಏನು ಜಿಲ್ಲಾ ನ್ಯಾಯಾಲಯ 101 ಜನರ ವಿರುದ್ಧ ಏನು
ಜೀವಾವಧಿ ಶಿಕ್ಷೆ ಕೊಡುವ ಮೂಲಕ ಒಂದು ತೀರ್ಪು ಬಿಡುಗಡೆ ಮಾಡಿದೆ. 98 ಜನರಿಗೆ ಜೀವಾವಧಿ ಶಿಕ್ಷೆ, 3 ಜನರಿಗೆ ಕಠಿಣ 5 ವರ್ಷ ಕಠಿಣ ಶಿಕ್ಷೆ ಅನ್ನೋ ತರ ತೀರ್ಪು ಬಿಡುಗಡೆ ಮಾಡಿದೆ. ಈ ತೀರ್ಪು ಇತಿಹಾಸದಲ್ಲಿ ರಾಜ್ಯದ ಇದೇ ಮೊದಲ ಅನ್ನುವಂತಹ ನಾವು ನೋಡ್ಬೇಕಿದೆ. ಸ್ನೇಹಿತರೆ ನೋಡ್ತಾ ಇರಬಹುದು, ದಲಿತ ನಮಗೆ ನಿಜವಾಗ್ಲೂ ಈ ತರದ ಸುಮಾರು ಘಟನೆಗಳು ನಡೀತಾ ಬಂದಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ದೌರ್ಜನ್ಯ ಪೀಡಿತ ಜಿಲ್ಲೆನಾಗಿ ಆಗ್ಬಾರ್ದೈತೆ. ಯಾಕಂದ್ರೆ ಇವತ್ತು ಒಂದಾದ ತಿಂಗಳಲ್ಲಿ 1-3-4 ಘಟನೆಗಳು ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಬಂದಿದೆ. ದಲಿತರಿಗಂತ ಸಿಗಬಹುದು ನಿಜವಾದ ಸ್ವಾತಂತ್ರ್ಯ ಅನ್ನುವಂತ ಅನಿಸುತ್ತೆ. ಯಾಕಂದ್ರೆ ಇವತ್ತು ದಲಿತರಿಗೆ ಸೂಕ್ತ ರಕ್ಷಣೆ ಇಲ್ಲ, ದಲಿತರಿಗೆ ಒಂದು ದಲಿತರು ಜೀವ ಭಯದಿಂದ ಬದುಕುವಂತಹ ವಾತಾವರಣ ನಿರ್ಮಾಣ ಆಗಿದೆ, ಪರಿಸ್ಥಿತಿ ಇದೆ. ಹಾಗಾಗಿ ಈ ಮರುಕುಂಬಿಯಲ್ಲಿ ನಡೀತು, ಇದು 2014ರಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ನಿಜವಾಗ್ಲೂ ನಾವು ಚಿಕ್ಕದ ನೋಡಿದ್ವಿ, 10 ವರ್ಷದಿಂದ ಏನಪ್ಪಾ ಈ ತರ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಚಿದಾಗ ನಾವು ನಿಜವಾಗ್ಲೂ ಒಂದು ಆತಂಕ ಆಗಿತ್ತು. ಯಾಕೆ ದಲಿತರ ಮೇಲೆ ಇವತ್ತು ಒಂದು ಜಾತಿ ಅನ್ನುವಂತಹ ಒಂದು ಕ್ಯಾನ್ಸರ್ ಈಗ ರೋಗ ಅಂಟ್ಕೊಂಡಿದೆ. ಈ ಜಾತಿ ಅನ್ನುವ ಕಾರಣಕ್ಕೆ ಯಾಕೆ ಇವತ್ತು ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತು. ಹಾಗಾಗಿ ಈ ದೌರ್ಜನ್ಯ ಈ ತೀರ್ಪು ಬಿಡುಗಡೆ ಆದ ನಂತರದಲ್ಲಿ ಜನಕ್ಕೆ ಒಂದು ಎಚ್ಚರಿಕೆ ಆಗುವಂತಹ ಕೆಲಸ ಆಗಿದೆ. ಈ ತರದಲ್ಲಿ ಒಂದು ಕಠಿಣ ಶಿಕ್ಷೆ ಆದಾಗ ಮಾತ್ರ ಜನರು ಎಚ್ಚರ್ತಾರೆ. ಆದರೆ ಇದ್ರ ಜೊತೆಗೆ ಹಳ್ಳಿಗಳಲ್ಲಿ ಒಂದು ಕಾನೂನು ಅರಿವ ಕಾರ್ಯಕ್ರಮಗಳು ಬೇಕಾಗಿದೆ. ಇವತ್ತು ಕೊಪ್ಪಳದಲ್ಲಿ ನೋಡ್ತಾ ಇರಬಹುದು, ಮೇಲ್ಜಾತಿ ಹುಡುಗಿನ ಪ್ರೀತಿ ಮಾಡಿನ ಅನ್ನುವ ಕಾರಣಕ್ಕೆ ಒಂದು ದಲಿತ ಹುಡುಗನ ಕೊಲೆ ಮಾಡಿದ್ರು ಹಿಂಸಾತ್ಮಕವಾಗಿ. ಕೆಳ ಜಾತಿಯವರು ಗೌರಿ ನದಿಗೆ ಬೀಡಿಸಿದಿನ ಅನ್ನುವ ಕಾರಣಕ್ಕೆ ಅವನಿಗೆ ಬಟ್ಟೆ ಬಿಚ್ಚಿಸಿ ಬೆತ್ತಲೆ ಮಾಡಿ ಕಂಬ ಕಟ್ಟಿ ಪಡೆದ್ರು. ಇವತ್ತು ಅಂಬೇಡ್ಕರ್ ಬೋರ್ಡ್ ಹಾಕಿರುವಂತ ಯುವಕರು ಹೋದಾಗ ಇಲ್ಲಿ ಅಂಬೇಡ್ಕರ್ ಬೋರ್ಡ್ ಹಾಕುವಂತಿಲ್ಲ ನೀವು ಅಂತೇಳಿ ದಲಿತರ ಮೇಲೆ ಹಲ್ಲೆ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ದಲಿತರು ಹೋಗಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಕಂಪ್ಲೇಂಟ್ ಕೊಟ್ಟಾಗ ವಾಪಸ್ ಪುನಃ ದಲಿತರ ಮೇಲೆ ಕೌಂಟರ್ ಕೇಸ್ ಹಾಕಿ ಇವತ್ತು ಕೋರ್ಟ್ ಕಚೇರಿ ಓಡಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು. ಹಾಗಾಗಿ ಕೌಂಟರ್ ಕೇಸ್ಗಳು ಅತಿ ಹೆಚ್ಚು ದಲಿತರ ಮೇಲೆ ನಡೀತಾ ಇದ್ದಾರೆ. ಹಾಗಾಗಿ ಈ ದೌರ್ಜನ್ಯಗಳು ನಡೆಯುವಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಇಬ್ಬಲವೇ ಕಾರಣ. ಹೀಗಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತ ಕಾನೂನು ಕ್ರಮ ತಗೊಂಡು ಈ ದೌರ್ಜನ್ಯ ನಡೀತಿದೆ ಈ ತಡೆಯುವಲ್ಲಿ ಒಂದು ದಲಿತರಿಗೆ ಸೂಕ್ತ ರಕ್ಷಣೆ ಮತ್ತು ಈ ತಡೆಯುವಲ್ಲಿ ಸರ್ಕಾರ ಒಂದು ಮುಂದೆ ಬಂದು ಒಂದು ಸೂಕ್ತ ಕಾನೂನು ಕ್ರಮವನ್ನು ಜರುಗಬೇಕೆಂದು ನಾವು ಕೇಳಿಕೊಳ್ತೇವೆ. ನೋಡ್ತಾ ಇರ್ಬೋದು ಇವತ್ತು ಕೆ ಕಾಟಪುರದಲ್ಲಿ ಹುಡುಗ ಬಂಡಿ ಎತ್ತಿನ ಬಂಡಿ ತಗೊಂಡು ಹೊಲದಿಂದ ಸಂಜೆ 7 ಗಂಟೆ ಸುಮಾರು ಊರ್ ಕಡೆ ಬರುವಂತಹ ಸಂದರ್ಭದಲ್ಲಿ ಮೇಲ್ಜಾತಿ ಸಮಾಜರು ದಾರಿ ಮಧ್ಯದಲ್ಲಿ ಕೂತ್ಕೊಂಡು ಏನು ಡ್ರಿಂಕ್ ಮಾಡ್ತಾ ಇದ್ರು. ಸೈಡ್ ಸೈಡಿನ ಅಂತ ಹೇಳಿದ್ದಕ್ಕೆ ಎತ್ತು ಬಂಡಿಗೆ ಟಾರ್ಚ್ ಹಾಕೊಂಡು ಬರಕ್ ಬರಲ್ವಾ ಅಂತೇಳಿ ಏಕಾಏಕಿ ದಲಿತ ಹುಡುಗನ ಮೇಲೆ ಹಲ್ಲೆ ಮಾಡಿಬಿಟ್ರು. ಹಲ್ಲೆ ಮಾಡಿದ್ರು ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ವಾಪಸ್ ಪುನಃ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಕಂಪ್ಲೇಂಟ್ ಕೊಟ್ರೆ ಪುನಃ ದಲಿತರ ಮೇಲೆ ಹುಡುಗರು ಯುವಜನರ ಮೇಲೆ ಕೌಂಟರ್ ಕೇಸ್ ಹಾಕಿ ಒಂದು ಕೋರ್ಟ್ ಕಚೇರಿ ಓಡಾಡುವಂತ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.